ಸಿಂಹಾಸನ ಹಾ ಯಾರಿಗೆ ಸಿಂಹಾಸನ ಆ ಹಾಸನದ ಟಿಕೆಟ್ ಫೈಟ್ ಬಹಳ ಜೋರಾಗಿದೆ ಅದರಲ್ಲೂ ಭವಾನಿ ರೇವಣ್ಣ ಅವರ ಹೆಸರು ಬಹಳ ಚರ್ಚೆಗೆ ಗ್ರಾಸವಾಗಿದೆ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಕ್ಕೆ ಮತ್ತಷ್ಟು ಒತ್ತು ಕೊಡುವಂತೆ ಇಂಬು ಕೊಡುವಂತೆ ವಾತಾವರಣ ನಿರ್ಮಾಣವಾಗಿದೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರ ಕುಟುಂಬದಲ್ಲಿ ಈ ಟಿಕೆಟ್ ಹಗ್ಗ ಜಗ್ಗಾಟ ದೊಡ್ಡ ಮಟ್ಟವನ್ನು ತಲುಪಿರೋದ್ರಿಂದ ಮತದಾರರಿಗೂ ಒಂದು ರೀತಿಯಾದಂಥ ಗೊಂದಲ ಖಂಡಿತವಾಗ್ಲೂ ಸೃಷ್ಟಿಯಾಗುತ್ತೆ ಸಿಂಹಾಸನದ ಮೇಲೆ ಕಣ್ಣಿಟ್ಟಂತಹ ಭವಾನಿ ರೇವಣ್ಣ ಈಗಾಗಲೇ ಹೇಳಿದ್ದಾರೆ ಇನ್ನೊಂದು ವಾರ ತಡೀರಿ ಆಮೇಲೆ ಮಾತನಾಡ್ತೀನಿ ದೇವರ ಆಶೀರ್ವಾದ ಏನಿದೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಯ್ಯೋ ನಾನು ಯಾರ ಮಾತು ಕೇಳಲ್ಲ ಅನ್ನುವ ಥರದಲ್ಲಿ ಒಂದು ರೀತಿ ಸದ್ಯಕ್ಕೆ ಮೆಸೇಜ್ನ ರವಾನೆ ಮಾಡಿದ್ದಾರೆ ಟಿಕೆಟ್ ಇಲ್ಲ ಅಂದ್ರೂ ಕ್ಷೇತ್ರದಲ್ಲಿ ಮಾತ್ರ ಭರ್ಜರಿ ರೌಂಡ್ಸು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಗೂ ಬಗ್ತಾ ಇಲ್ಲ ಭವಾನಿ ರೇವಣ್ಣ ಅವರು ಹಾಸನ ಕ್ಷೇತ್ರದಲ್ಲಿ ಪ್ರವಾಸವನ್ನು ಮುಂದುವರಿಸಿದ್ದಾರೆ ಭವಾನಿ ರೇವಣ್ಣ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆಗಿಯಾಗಲಿದ್ದಾರೆ ಭವಾನಿ ರೇವಣ್ಣ ಆಟೋ ಸಂಘದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಈಗಾಗಲೇ ಆಯೋಜನೆ ಆಗಿದೆ ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲಕ್ಕೆ ಎಚ್ಡಿಡಿ ತೆರೆ ಎಳಿತಾರಾ ಸೊಸೆಗೆ ಟಿಕೆಟ್ ಕೊಡ್ತಾರಾ ಕೊಡಲ್ವಾ ಮಗನ ಅಭಿಪ್ರಾಯ ಬೆಂಬಲಿಸ್ತಾರಾ ಬೆಂಬಲಿಸಲ್ವಾ ಹಾಸನಕ್ಕೆ ನಾನೇ ಅಭ್ಯರ್ಥಿ ಅಂತ ಈಗಾಗಲೇ ಎಚ್ ಡಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಹೇಳಾಗಿದೆ ಭವಾನಿ ರೇವಣ್ಣ ಸ್ಪರ್ಧೆ ಬೇಡ ಅಂತ ಎಚ್ ಡಿ ಕುಮಾರಸ್ವಾಮಿ ಅಂತಿಮ ನಿರ್ಧಾರ ಮಾಡಿದ್ದಾರೆ ಅಲ್ಲೊಬ್ಬ ಸಮರ್ಥ ಅಭ್ಯರ್ಥಿ ಇದ್ದಾರೆ ಅನ್ನುವ ಮಾತುಗಳನ್ನು ಕೂಡ ಹೇಳೋ ಮೂಲಕ ಭವಾನಿ ರೇವಣ್ಣ ಅವರು ಅಲ್ಲಿ ಸ್ಪರ್ಧೆಗೆ ನಿಲ್ಲೋದು ಬೇಡ ಅನ್ನೋದು ಅವರ ಒಂದು ವಾದ ಇಂಗಿತ ಕಾರ್ಯಕರ್ತರ ಪರವಾಗಿರೋಣ ಮೊದಲೇ ಸಾಕಷ್ಟು ಆರೋಪಗಳು ದೇವೇಗೌಡರ ಕುಟುಂಬದ ಮೇಲಿದ್ದಾವೆ ಚುನಾವಣಾ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬ ರಾಜಕಾರಣದ ಒಂದು ಹಣೆಪಟ್ಟಿ ಇರುವಾಗ ಕಾರ್ಯಕರ್ತರಿಗೆ ನಾವು ಮನ್ನಣೆ ಕೊಡಬೇಕು ಕಾರ್ಯಕರ್ತರಲ್ಲಿ ಕೆಟ್ಟ ಸಂದೇಶ ರವಾನೆ ಆಗದೇ ಇರೋ ರೀತಿ ನಾವು ನೋಡ್ಕೊಳ್ಬೇಕು ಅನ್ನೋದು ಅವರ ವಾದ ಆದರೆ ಭವಾನಿ ರೇವಣ್ಣ ಅವರು ಈಗ ರೌಂಡ್ಸ್ನ ಮತ್ತಷ್ಟು ಜಾಸ್ತಿ ಮುಂದುವರಿಸ್ತಾ ಇದ್ದಾರಾ ಗೊತ್ತಿಲ್ಲ ಕ್ಲಾರಿಫೈ ಮಾಡ್ಕೊಳ್ಳೋಣ ಮತ್ತಷ್ಟು ಮಾಹಿತಿ ಪಡೆದುಕೊಳ್ಳೋಣ ನನ್ನ ಸಹೋದ್ಯೋಗಿ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ಸಚಿನ್ ಕನ್ನಡ ರಾಜ್ಯೋತ್ಸವದ ಆಯೋಜನೆ ಆಗಿದೆ ಓಕೆ ಭವಾನಿ ರೇವಣ್ಣ ಅವರು ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದು ಬೇಡ ಅನ್ನುವ ಮೆಸೇಜ್ ಕೊಟ್ಟ ನಂತರ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆದಂಗೆ ಕಾಣ್ತಾ ಇದೆ ಹೆಂಗಿದೆ ಸಿನಾರಿಯೋ ಸಿಚುವೇಶನ್ ಹೆಂಗಿದೆ ಏನಂತೀರಿ ತಾವು ಎಸ್ ರಾಘವ ಸೂರ್ಯ ನಿಜಕ್ಕೂ ಕೂಡ ಹಾಸನದಲ್ಲಿ ರಾಜಕೀಯ ಚಟುವಟಿಕೆ ಗದಿಗೆರುತ್ತೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ಈಗಾಗಲೇ ಏನು ಜೆಡಿಎಸ್ ನ ಅಭ್ಯರ್ಥಿಗಳು ಇಬ್ಬರಲ್ಲೂ ತೀವ್ರ ಪೈಪೋಟಿ ಉಂಟಾಗಿರ್ತಕ್ಕಂಥದ್ದು ಒಂದ್ ಕಡೆ ಭವಾನಿ ರೇವಣ್ಣ ಆಗಿದ್ರೆ ಮತ್ತೊಂದ್ ಕಡೆ ಸ್ವರೂಪ್ ಅವರು ಕೂಡ ಒಂದು ಜೆಡಿಎಸ್ ಟಿಕೆಟ್ಗೆ ಪೈಪೋಟಿ ನಡೆಸಿದ್ರೆ ಈ ನಡುವೆ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ರು ನಮ್ಮ ಕುಟುಂಬದಿಂದ ಯಾರು ಕೂಡ ಅಂದ್ರೆ ಹಾಸನಕ್ಕೆ ಕುಟುಂಬದಿಂದ ಅನಿವಾರ್ಯತೆ ಇಲ್ಲ ಅನಿವಾರ್ಯತೆ ಇದ್ದಿದ್ರೆ ನಾನೇ ಹೇಳ್ತಿದ್ದೆ ಅಂತ ಇದು ಈ ಹೇಳಿಕೆ ಬೆನ್ನಲ್ಲೇ ಭವಾನಿ ರೇವಣ್ಣ ಅವರು ಫುಲ್ ಆಕ್ಟಿವ್ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ ಇಡೀ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಿರ್ತಕ್ಕಂಥದ್ದು ಇವತ್ತು ಕೂಡ ಬೆಳಗ್ಗೆಯಿಂದನು ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಿದ್ದಾರೆ ಈಗಲೂ ಕೂಡ ಒಂದು ಆಟೋ ಚಾಲಕರ ಸಂಘದಿಂದ ಗಣರಾಜ್ಯೋತ್ಸವನ ಆಯೋಜನೆ ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಿದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಹಳ್ಳಿಗಳಿಗೂ ಕೂಡ ಭವಾನಿ ರೇವಣ್ಣ ಅವರು ಭೇಟಿ ಕೊಡ್ತಿರ್ತಕ್ಕಂಥದ್ದು ದೇವಸ್ಥಾನಗಳಲ್ಲಿ ಜಾತ್ರೆಗಳನ್ನ ಅಟೆಂಡ್ ಮಾಡ್ತಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲೊಂದ್ ಕಡೆ ಭವಾನಿ ರೇವಣ್ಣ ಅವರು ಟಿಕೆಟ್ ಅನ್ನ ಪಡೆದೇ ತೀರ್ತೀನಿ ಅನ್ನೋ ಒಂದು ಹಠಕ್ಕೆ ಬಿದ್ದಿದ್ದಾರೆ ಹೀಗಾಗಿ ಒಂದ್ ರೀತಿ ಏನು ದೇವೇಗೌಡರ ಕುಟುಂಬಕ್ಕೆ ಈ ಟಿಕೆಟ್ ಗೊಂದಲ ಒಂದ್ ರೀತಿ ತಲ್ಲನವಾಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ದೇವೇಗೌಡರು ಕೂಡ ಮಧ್ಯೆ ಪ್ರವೇಶಿಸಿ ಇದನ್ನ ಬಗೆಹರಿಸ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ರಾಘವ ಸೂರ್ಯ ಓಕೆ ಅಂದ್ರೆ ಈಗ ಎಚ್ ಡಿ ದೇವೇಗೌಡರು ಮಧ್ಯಪ್ರವೇಶ ಮಾಡಿ ಎಚ್ ಡಿ ದೇವೇಗೌಡರು ಹೇಳಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ನಾವು ಭಾವಿಸ್ಬೋದಾ ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಿಗೆ ಕಿಮ್ಮತ್ತಿಲ್ವಾ ಎಚ್ ಡಿ ರೇವಣ್ಣ ಅವರನ್ನು ಕೂಡ ಇಲ್ಲಿ ನಾವು ಮನವೊಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮೆಸೇಜ್ ಸದ್ಯಕ್ಕೆ ರವಾನೆ ಆದಂತ ಕಾಣ್ತಾ ಇಲ್ವಾ ಸಚಿನ್ ಎಸ್ ರಾಘವ ಸೂರ್ಯ ಈಗಾಗಲೇ ಏನು ಒಂದು ದೇವೇಗೌಡರು ಬಂದು ದೇವೇಗೌಡರು ಆಗಿರ್ಬೋದು ರೇವಣ್ಣ ಕುಮಾರಸ್ವಾಮಿ ಮೂವರು ಕೂಡ ಒಟ್ಟಿಗೆ ಕೂತು ಈ ಒಂದು ಟಿಕೆಟ್ ನ ಗೊಂದಲ ಬಗೆಹರಿಸ್ತಾರೆ ಯಾಕೆಂತಂದ್ರೆ ಇಲ್ಲಿ ರೇವಣ್ಣ ಅವ್ರ ಮಾತು ಕೂಡ ಮುಖ್ಯ ಗಮನ ಪರಿಗಣಿಸ್ಬೇಕಾಗುತ್ತೆ ಅದೇ ರೀತಿ ಕುಮಾರಸ್ವಾಮಿ ಅವ್ರನ್ನು ಕೂಡ ಪರಿಗಣಿಸ್ಬೇಕಾಗುತ್ತೆ ಹೀಗಾಗಿ ಇವ್ರ ಎಲ್ಲಾದ್ರ ನಡುವೆ ದೇವೇಗೌಡರು ಈ ಒಂದು ಟಿಕೆಟ್ ಬಂದವ್ರನ್ನ ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಓಕೆ ಈಗ ಭವಾನಿ ರೇವಣ್ಣ ಅವರು ಯಾರ ಜೊತೆನೂ ಮಾತನಾಡ್ತಾ ಇಲ್ಲ ಅಂದ್ರೆ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಹೋದಂತ ಜನರೇನ್ ಹೇಳ್ತಾರೆ ಅಥವಾ ಜನರ ಬಳಿ ಹೋದಾಗ ಜನರಿಂದ ಯಾವ ರೀತಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕೊಡ್ಬೋದಾ
ಕುಡಿ ಶೇರ್ ದ ಇನ್ಫಾರ್ಮೇಶನ್ ಸಚ್ ಈಗಾಗಲೇ ಒಂದು ಮಾಧ್ಯಮದ ಮುಂದೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಡಲ್ಲ. ನಾವು ಒಂದು ವಾರ ಕಾದು ನೋಡಿ, ತದನಂತರ ನಾನು ಎಲ್ಲದಕ್ಕೂ ಕೂಡ ಉತ್ತರನ ಕೊಡ್ತೀನಿ. ಅಂದ್ರೆ ಟಿಕೆಟ್ ವಿಚಾರವಾಗಿ ಯಾವುದೇ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲ್ಲ. ಈಗ ಏನಿದೆ, ನನ್ನ ಕೆಲಸ ಏನಿದೆ ಅದನ್ನ ನಾನು ಮಾಡ್ತಾ ಇದ್ದೀನಿ. ಮಿಕ್ಕಿದ್ದು ದೇವರಿಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಭವಾನಿ ರೇವಣ್ಣ ಬೆಂಬಲಿಗರು ಕೂಡ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಒತ್ತಾಯನ ಮಾಡ್ತಿರ್ತಕ್ಕಂಥದ್ದು. ಓಕೆ, ಗಾಟ್ ಇಟ್, ಥ್ಯಾಂಕ್ ಯು ಸಚಿನ್. ಇವರು ಬರೀ ಒಂದ್ ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1,00,000 ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.